ಮಲೆನಾಡವರು ಅವ್ರಿಗೆ ಅಂತ ಯಾರು ಏನು ಬೇಕಾದ ಹೇಳ್ಬೋದ್ರೆ. ಅದಕ್ಕೆ ತೀರ್ಮಾನ ಮಾಡೋರು ಹೈಕಮಾಂಡ್ನವರು. ಈಗ ಬೇರೆಯವರು ನಾ ಅಂತಂದ್ರೆ ಅದಕ್ಕೆ ಹೈಕಮಾಂಡ್ ಪ್ರೋತ್ಸಾಹ ಕೊಡ್ತೇನೆ ಬನ್ನಿ ಅಂತಂಗಿಲ್ಲ. ಹಿಂದಿನೂ ಸಹಿತ ಕ್ಷೇತ್ರದಲ್ಲಿ ಯಾರು ಕೆಲಸ ಮಾಡ್ಯಾರ ಯಾರಿಲ್ಲ ಎಲ್ಲ ಅಳೆದು ತೂಗಿ ಒಂದು ನಿರ್ಧಾರ ತಗೋತಾರೆ. ಇವತ್ತು ಮುಂದೆ ಪಕ್ಷಕ್ಕೂ ಒಳ್ಳೇದಾಗಬೇಕು, ಕ್ಷೇತ್ರಕ್ಕೂ ಒಳ್ಳೇದಾಗಬೇಕು. ಅದು ಸಹಿತ ಭಾಳ ಪ್ರಮುಖ. ಸುಮ್ಮನೆ ಹಂಗೆ ಟಿಕೆಟ್ ಕೊಟ್ವಿ ನಾವು, ಕ್ಷೇತ್ರದಲ್ಲಿ ಪಕ್ಷ ಕಟ್ಟಿಲ್ಲ, ಕ್ಷೇತ್ರದಲ್ಲಿ ಯಾರಿಗೆ ಅನುಕೂಲ ಆಗಿಲ್ಲ, ಕ್ಷೇತ್ರದಲ್ಲಿ ಮುಂದೆ ಚುನಾವಣೆ ಗೆಲ್ಲೋದು ಭಾಳ ಪ್ರಮುಖ, ಇವೆಲ್ಲ ಗಣನೆಗೆ ತಗೋತಾರೆ. ತೊಗೊಂಡಾದಮೇಲೆ ಅವರು ಒಂದು ನಿರ್ಧಾರ ತಗೋತಾರೆ. ನನಗನ್ಸುತ್ತೆ ಈ ಸಾರಿ ಅಲ್ಲಿ ಕಲಘಟಗ ಕ್ಷೇತ್ರದಲ್ಲಿ ಒಬ್ಬ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಿಗೆ ಸೇವೆ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಬೇರೆಯವ್ರು ಕೊಟ್ಟರು ಅಲ್ಲ, ಕೊಟ್ಟಾಗ ನೋಡಿದ್ರೆ ಈಗ ಯಾಕೆ ಮಾತಾಡಲ್ಲ ಅಂತ. ಕೊಟ್ಟಾಗ ಏನು ನಿರ್ಧಾರ ತೊಗೋಬೇಕು ಅದು ನಾನು ನಿರ್ಧಾರ ತೊಗೊತೇನೆ. ಯಾವ ಬೆಂಬಲ ಕೊಟ್ಟು ರಗಡಾಗೈತಿ, ಇನ್ನೂ ಏನು ಬೆಂಬಲ ಕೊಡೋದು? ಪಕ್ಷದ ಮನುಷ್ಯನ ನಾನು ಇಲ್ಲ. ಈಗ ನನಗೆ ಪಕ್ಷದ ವರಿಷ್ಠರಿಗೆ ಮಾತಾಡಿದ್ದು ನೋಡಿದ್ರೆ ನೂರಕ್ಕೆ ನೂರು ನನಗೆ ಸಿಗ್ತೈತಿ. ಅದು ಅದರ ಪ್ರಕಾರ ನಾನು ಈಗಾಗಲೇ ಕೆಲಸನೂ ಮಾಡಾಕತ್ತೀನಿ. ಪ್ರತಿಯೊಬ್ಬರು ನಾನು ಭೇಟಿಯಾಗುವಂಥ ಕೆಲಸ ಮಾಡಾಕತ್ತಿ. ಅಲ್ಲಿ ಇರುವಂಥ ಕೆಲಸಗಳನ್ನು, ಅಲ್ಲಿ ಅವ್ರಿಗಿರುವಂಥ ನೋವನ್ನು, ಅವ್ರಿಗಿರುವಂಥ ಏನು ಸಮಸ್ಯೆಗಳನ್ನು ಆಲಿಸಿ ಏನು ನನ್ನ ಕೈಲಿ ಸಾಧ್ಯ ಆಗುತ್ತೆ ಅದನ್ನು ಮಾಡುವಂಥ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡಾಕತ್ತೀನಿ. ಅದ್ರ ಜೊತೆಗೆ ಈಗಾಗಲೇ ನಾನು ಹೇಳೇನಿ, ಕಲಘಟಗಿಯಲ್ಲಿ ಒಬ್ಬರು ಒಳ್ಳೆಯ ಶಾಸಕರು ಬೇಕಾಗಿರಲ್ಲ. ಸುಮ್ಮನೆ ಯಾರೋ ಬಂದು ಶೋ ಮಾಡಿ ಡ್ರಾಮಾ ಮಾಡಿ ಡೋಂಗಿ ರಾಜಕಾರಣಿಗಳು ಬೇಡ. ಏನಿದ್ರು ಸಹಿತ ಒಳ್ಳೆಯವ್ರು ತರಬೇಕಂತೇಳಿ ಇವತ್ತು ಕಲಘಟಗಿ ಕ್ಷೇತ್ರದಲ್ಲಿ ನಾವು ಈಗಾಗಲೇ ಪ್ರತಿಯೊಬ್ಬರಿಗೂ ಹೇಳಾಕತ್ತೀವಿ. ಜನನೂ ಸಹಿತ ಅದನ್ನ ಅಪೇಕ್ಷೆ ಪಡಾಕತ್ತಾರೆ. ಆ ಪ್ರಕಾರ ಮುಂದೆ ಕಲಘಟಗಿ ಒಳ್ಳೇದಾಗ್ತದೆ ಅಂತೇಳಿ ನನ್ನೊಂದು ಅನಿಸಿಕೆ. ಇಂದ ಗ್ರಾಮೋತ್ಸವ ಏನೋ ಕಾರ್ಯಕ್ರಮ ಹಾಕ್ಕೊಂಡಿದ್ವಿ ರೀ, ಹಾಕ್ಕೊಂಡು ಅದರಲ್ಲಿ ಏನು ಸ್ವಲ್ಪ ಜನಕ್ಕೆ ಅನುಕೂಲ ಆಯ್ತದು. ಅದಾದ ನಂತರ ಈಗ ಈಗಲೂ ಸಹ